ಎಐಡಿಎಸ್ಒ ಇಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆರ್ಟ್ಸ್ ಎಂ ಎಕ್ಸಾಮ್ಸ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು. ಇದ್ರ ನಡುವೆ ಇನ್ನು ಸರ್ಕಾರದಿಂದ ಯಾವುದೇ ಅಧಿಕೃತ ಸರ್ಕ್ಯುಲರ್ ಬಂದಿಲ್ಲ, ಯಾವುದೇ ಆದೇಶ ಬಂದಿಲ್ಲ, ಮತ್ತೆ ನಮ್ಮ ಶಿಕ್ಷಣ ಮಂತ್ರಿಗಳು ಸಮೇತ ಯಾವುದೇ ರೆಸ್ಪಾಂಡ್ ಮಾಡ್ತಾ ಇಲ್ಲ ಎಕ್ಸಾಮ್ ರಿಲೇಟೆಡ್ ಇಶ್ಯೂಗೆ. ಬಟ್ ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯ ಟೈಮ್ ಟೇಬಲ್ಗಳನ್ನ ರಿಲೀಸ್ ಮಾಡಿದೆ, ರಿಲೀಸ್ ಮಾಡಿತ್ತು, ಪ್ರಾವಿಷನಲ್ ಟೈಮ್ ಟೇಬಲ್ ರಿಲೀಸ್ ಮಾಡಿತ್ತು. ಸೊ ನಮ್ಮ ಸಂಘಟನೆ ವತಿಯಿಂದ ಕಳೆದ ವಾರ ಪ್ರತಿಭಟನೆ ಮಾಡಿದ್ದಕ್ಕೆ ಅಲ್ಲಿನ ರಿಜಿಸ್ಟರ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲ ಇದು ಅಂದ್ರೆ ಇದು ಕನ್ಫರ್ಮ್ ಟೈಮ್ ಟೇಬಲ್ ಅಲ್ಲ, ಟೆಂಟಿಟಿವ್, ನಾವು ಸರ್ಕಾರದ ಆದೇಶನ ಪಾಲಿಸ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ರು. ಆದ್ರೆ ಅದು ಆ ಮಾತನ್ನ ಮುರಿದಿದ್ದಾರೆ ಅವರು. ಇವಾಗ ಕನ್ಫರ್ಮ್ ಟೈಮ್ ಟೇಬಲ್ ಬಿಟ್ಬಿಟ್ಟು 22ಕ್ಕೆ ಎಕ್ಸಾಮ್ಸ್ ಇದೆ, ಎಕ್ಸಾಮ್ಸ್ ಬರೀರಿ ಅಂತ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಇದರಿಂದ ತುಂಬ ಆತಂಕಕ್ಕಾಗಿದ್ದಾರೆ ವಿದ್ಯಾರ್ಥಿಗಳು. ಅದಕ್ಕೆ ಇವತ್ತು ವಿಶ್ವವಿದ್ಯಾನಿಲಯದ ದಾವಣಗೆರೆ ವಿವಿ ಎದುರುಗಡೆ ಮತ್ತು ಚಿತ್ರದುರ್ಗದ ಡಿ ಸಿ ಸರ್ಕಲಲ್ಲಿ ಪ್ರತಿಭಟನೆ ಮಾಡಿಬಿಟ್ಟು ಎ ಡಿ ಸಿ ಅವರಿಗೆ ಮನವಿ ಸಲ್ಲಿಸಿದ್ದೀವಿ. ನಮ್ಮ ಬೇಡಿಕೆಗಳು ಗೊತ್ತಾ ಇದೆ. ನಮ್ಮ ವಿಶ್ವವಿದ್ಯಾನಿಲಯ ಏನಿದೆ ಅಂದರೆ ಸರ್ಕಾರದ ಆದೇಶನ ಪಾಲಿಸ್ತಾ ಇಲ್ಲ. ಇದಕ್ಕೆ ಈ ಕೂಡಲೇ ಸರ್ಕಾರ ಆಕ್ಷನ್ ತಗೋಬೇಕು. ಸರ್ಕಾರದ ಎಗೇನೆಸ್ಟ್ ನಮ್ಮ ವಿಶ್ವವಿದ್ಯಾಲಯ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ವಿದ್ಯಾರ್ಥಿಗಳೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ನಮ್ಮ ಬೇಡಿಕೆಗಳೇನಿದೆ, ಆರ್ಟ್ಸ್ ಎಂ ಎಕ್ಸಾಮ್ಸ್ಗಳನ್ನ ರದ್ದುಪಡಿಸಬೇಕು, ಜೊತೆಗೇನೆ ಅಂದರೆ 2 ಡೋಸ್ ಆಫ್ ವ್ಯಾಕ್ಸಿನ್ ಕೊಡೋವರೆಗೂ ಸಮೇತ ಆಫ್ಲೈನ್ ಕ್ಲಾಸಸ್ನ ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡೋಂಗಿಲ್ಲ. ಅದಾದಮೇಲೆ ಈ 1 ಸೆಮ್ ಎಕ್ಸಾಮ್ಗಳನ್ನ ಏನು ಕಂಡಕ್ಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಅದು ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ಮಿನಿಮಮ್ ಆಫ್ಲೈನ್ ಕ್ಲಾಸಸ್ನ ಇನ್ಶೂರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆಗಳನ್ನ ಇರುವ ಮನವಿ ಪತ್ರನ ಡಿ ಸಿ ಅವರಿಗೆ ಸಲ್ಲಿಸಿದ್ದೀವಿ ಫ್ರೆಂಡ್ಸ್. ಇನ್ ಕುಲಾಬ್ ಜಿಂದಾಬಾದ್. ಈ ಕೂಡಲೇ ಟೈಮ್ ಟೇಬಲ್ ಅನ್ನು ಹಿಂಪಡೆಯಿರಿ. ಈ ಕೂಡಲೇ ಟೈಮ್ ಟೇಬಲ್ ಅನ್ನು ಹಿಂಪಡೆಯಿರಿ. ಸರ್ಕಾರ ಆದೇಶ ಪಾಲಿಸದ ದಾವಣಗೆರೆ ವಿವಿಗೆ ಧಿಕ್ಕಾರ. ನಾನು ಸೈನ್ಸ್ ಕಾಲೇಜಿಂದ ಬಂದಿದ್ದೀನಿ. ನನ್ನ ಹೆಸರು ಸೈನ್ಸ್ ಕಾಲೇಜಿಂದ ಬಂದಿದ್ದೀನಿ. ನಾನು ಸುರೇಶ್ ಅಂತ ನನ್ನ ಹೆಸರು. ಈಗ ವಿಶ್ವವಿದ್ಯಾನಿಲಯದವರು ಏನು ಹೊರಡಿಸಿದ್ದಾರೆ ಟೈಮ್ ಟೇಬಲ್ನ, ಎಕ್ಸಾಮ್ ಟೈಮ್ ಟೇಬಲ್ ಮುಂಚೆ ಇದು ಟೈಮ್ ಟೇಬಲ್ ಬಿಟ್ಟಾಗ ನಾವೆಲ್ಲ ಮನವಿ ಮಾಡಿಕೊಂಡಾಗ ಕುಲಪತಿಗಳು ಏನು ಹೇಳಿದ್ರು, ಇದು ಜಸ್ಟ್ ಪ್ರಾವಿಷನಲ್ ಟೈಮ್ ಟೇಬಲು, ಇದು ಮೆಂಟಲಿ ಪ್ರಿಪೇರ್ ಆಗಲಿ ಅಂತ ಬಿಟ್ಟಿದ್ದರು. ಈಗ ಯಾವ ಸರ್ಕಾರ ಆದೇಶ ಹೊರಡಿಸಿಲ್ಲ ಏನಿಲ್ಲ, ಏಕಾಏಕಿ ಇದೆ ಫಿಕ್ಸ್ ಟೈಮ್ ಟೇಬಲ್ 22 ಅಂತ ಬಿಟ್ಟು, ಅದಕ್ಕಿಂತ ಮುಂಚೆ ನಮ್ಗೆ ಯಾವುದೇ ರಿವಿಷನ್ ಆಗಿಲ್ಲ ಏನಿಲ್ಲ. ಅದ್ರ ಜೊತೆ ಜೊತೆನಲ್ಲೇ ನಮಗೆ ಓದ್ ಕ್ಲಾತ್ಗೂ ಗ್ಯಾಪ್ ಕೊಡ್ದೇನೆ ಇ 1 ಸೆಮ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಮಾಡಿ ಇ 1 ಸೆಮ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇ 1 ಸೆಮ್ ಕ್ಲಾಸಸ್ ಕೂಡ ಅದಕ್ಕೂ ಪ್ರಿಪೇರ್ ಆಗಬೇಕು. ನಾವೀಗ ಆರ್ಟ್ಸ್ ಸೆಮ್ ಎಕ್ಸಾಮ್ಗೂ ಪ್ರಿಪೇರ್ ಆಗಬೇಕು. ನಮ್ಗೆ ಇದರಿಂದ ತುಂಬ ತೊಂದರೆ ಆಗ್ತಿದೆ. ಅದಾದಮೇಲೆ ಇದಕ್ಕೆ ಎಕ್ಸಾಮ್ ಬರೋದಕ್ಕೆ ತುಂಬ ದೂರದಿಂದ ಎಲ್ಲ ಬರ್ತಿದ್ದಾರೆ ಸ್ಟೂಡೆಂಟ್ಸ್ಗಳು. ಅವರಿಗೆ ಬಸ್ ಫೆಸಿಲಿಟೀಸ್ ಇಲ್ಲ, ಏನಿಲ್ಲ, ಹಾಸ್ಟೆಲ್ ಫೆಸಿಲಿಟೀಸು ಇಲ್ಲ, ಹಾಸ್ಟೆಲ್ ಓಪನ್ ಇಲ್ಲ, ಬಸ್ ಫೆಸಿಲಿಟೀಸ್ ಇಲ್ಲ, ಎಕ್ಸಾಮ್ ಆಗಲೂ ಹೆಂಗೆ ಬರಿತೀವಿ ನಾವು, ತುಂಬ ತೊಂದರೆ ಆಗ್ತಿದೆ ಇದರಿಂದ. ಹೀಗಾಗಿ ನಾವು ಇವತ್ತು ಡಿ ಸಿ ಸರ್ಕಲಿಂದ ಬಂದು ಎ ಐ ಡಿ ಎಸ್ ಒ ವತಿಯಿಂದ ಬಂದು ನಾವು ಏನು ಪ್ರತಿಭಟನೆ ನಡೆಸ್ತಿದ್ದೀವಿ, ಅದು ಕುಲಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.